थैंक गॉड ना निम ध्वनि केळदे शीला ना निन्नु कोट्रो मातु ननगे नेनपिदे ना निम्म कुमार मद्वेन माडिस्तीनि नीवु नन्न तंगी इद्दागे तंगी दुःखदल्लिरोदु अण्णन कैयिंद सहिसिकोळ्ळोकागल्ल शीला अण्ण इल्लदे कन्यादान माडोकागल्ल अल्वा नीवु याके निम्म जीवक्के तोंदरे तगोळ्तिदीरा नम मनवर एंतवर अंत गोत्ताने ಏನ್ ಮಾಡಕ್ಕೂ ಹೇಳಲ್ಲ ನನ್ನ ಸಹಾಯಕ್ಕೆ ಬಿಡಿ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಏನ್ ಮಾತು ಅಂತ ಆಡ್ತಾ ಇದೀರಾ ಶೀಲಾ ನೀವು ಈಗ ಮಾಡಿದ್ರೆ ಕುಮಾರ್ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದಿರಾ ಜೀವನ ಪೂರ್ತಿ ಕಣ್ಣೀರ್ ಇಡ್ತಾ ಬದುಕಿದ್ದು ಸತ್ತಾಗಿರ್ತಾನೆ ಯಾರಿಂದಾದರೂ ಪ್ರೀತಿ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನ್ನನ್ನ ಕೇಳಿ ಆ ದೇವರು ನನ್ನಿಂದ ಪ್ರೀತಿ ಕಿತ್ತುಕೊಂಡ್ಬಿಟ್ಟ ಆದರೆ ಇವತ್ತಿಗೂ ನನ್ನ ಪ್ರೀತಿನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಪ್ರೀತಿಸ್ತವರನ್ನ ಕಳ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನೀವು ನನ್ನ ಮೇಲೆ ನಂಬಿಕೆ ಇಡಿ ನಾನು ನಿಮ್ಮ ಮದುವೆ ಕುಮಾರ್ ಜೊತೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಭಯ ಪಟ್ಕೊಂಡು ಏನೇನೋ ಮಾಡ್ಕೋಬೇಡಿ ನಾನು ನಿಮಗೆ ಕೊಟ್ಟಿರೋ ಮಾತನ್ನ ನಡೆಸಿ ನಡೆಸ್ತೀನಿ ಕುಮಾರ್ ಒಂಟಿಯಾಗಿತ್ತು ಕೊರ್ಕೋಗ ಮಾಡಬೇಡಿ ಶೀಲಾ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ತಾ ಇದೀರಾ ಅಲ್ವಾ ನೀವು ಹೇಳಿದಾಗ ಕೇಳ್ತೀನಿ ನನ್ನ ಜೀವನನ ನಿಮ್ಮ ಭರವಸೆಗೆ ಬಿಟ್ಟಿದ್ದೀನಿ ನೀವು ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಶೀಲಾ ಅವರೇ ಆರ್ತಿ ಅವರೇ ಇನ್ನೇನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ನಾನು ಹೊರಡ್ತೀನಿ ನಾನು ನಿಮ್ಮ ಜೊತೆ ಬರ್ತೀನಿ ಬೇಡ ಆರ್ತಿಯವರೇ ಅಲ್ಲಿ ಅಪಾಯ ಜಾಸ್ತಿ ನೀವು ಬರೋದು ಸರಿ ಇಲ್ಲ ಅದು ಅಲ್ಲದೆ ನಿಮ್ಮ ಕಾಲ್ ಪರವಾಗಿಲ್ಲ ನೀವು ಔಷಧಿ ಹಚ್ಚಿದಿರಲ್ಲ ನೋವು ಕಡಿಮೆ ಆಗಿದೆ ನಡೀರಿ ತಡ ಆದ್ರೆ ತೊಂದರೆ ಜಾಸ್ತಿ ನನ್ನ ಮಾತು ಕೇಳಿ ಆರ್ತಿಯವರೇ ಅಕಸ್ಮಾತ್ ನನಗೇನಾದರೂ ಆದರೆ ಮಕ್ಕಳು ಸೂರ್ಯ ಅವರೇ ಅಂತ ಮಾತನ್ನ ಯಾವತ್ತೂ ಆಡಬೇಡಿ ನಾವು ಈ ಮದುವೆ ಆಗಿರೋದು ನಮ್ಮ ಮಕ್ಕಳಿಗೋಸ್ಕರ ಆದಿತ್ಯನ ಸಾಕ್ಷಿನ ನಾವಿಬ್ರು ಸೇರಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡೋಣ ಆದರೆ ದಯವಿಟ್ಟು ಇಂಥ ಮಾತು ಮಾತ್ರ ಆಡಬೇಡಿ ನಾನು ನಿಮಗೆ ಶೀಲಕ್ಕೆ ಸಹಾಯ ಮಾಡಬೇಡಿ ಅಂತ ಹೇಳ್ತಿಲ್ಲ ಆದರೆ ನೀವು ಒಬ್ಬರೇ ಹೋಗೋದು ನನಗೆ ಇಷ್ಟ ಇಲ್ಲ ಸೂರ್ಯ ನಿಂಗಿನ್ನು ಮೈಗೆ ಹುಷಾರಾಗಿಲ್ಲ ಎಲ್ಲಿಗೆ ಹೊರಟೆ ನಾನು ಹುಷಾರಾಗಿದ್ದೀನಿ ಅಂತ ಹೊರಗಡೆ ಹೋಗೋದಿತ್ತು ಆರ್ತಿ ನೀನೆಲ್ಲಿ ಹೊರಟೆ ಅವನ ಹಿಂದೆ ಅವನೇನು ಸುತ್ತಾಡಕ್ಕೆ ಹೊರಟಿಲ್ವಲ್ಲ ಏನೋ ಕೆಲಸ ಇರತ್ತೆ ಹೋಗ್ತಿರ್ತಾನೆ ಇವಳು ಹೊರಟುಬಿಟ್ಲು ಇಲ್ಲ ಅತ್ತೆ ನಾವು ಸುತ್ತಾಡಕ್ಕೆ ಹೋಗ್ತಿರೋದು
ನಾನು ಆರ್ತಿಯವರು ಮಕ್ಕಳಿಗೋಸ್ಕರ ಶಾಪಿಂಗ್ ಮಾಡೋದಿತ್ತು. ಆರ್ತಿಯವರ ಸೂರ್ಯ, ನೀ ಎಲ್ಲೂ ಹೋಗೋ ಆಗಿಲ್ಲ. ಯಾಕಮ್ಮ? ಸೂರ್ಯ, ನಾನೊಂದು ಕೆಟ್ಟ ಕನಸು ನೋಡ್ಬೇಕಣ. ನಿನ್ನ ಒಬ್ಬ ದೊಡ್ಡ ರಾಕ್ಷಸ ಹೊತ್ಕೊಂಡು ಹೋದಾಗೆ. ನೀನೆಲ್ಲೂ ಹೋಗ್ಬೇಡ ಸೂರ್ಯ. ಅಮ್ಮ, ಏನಮ್ಮ ಇದು ಮಕ್ಕಳ ತರ? ಕನಸು ಅಂತ ಅಲ್ಲ ಸೂರ್ಯ, ನಾನು ನೋಡ್ತಾನೆ ಇದ್ದೀನಿ. ಏನಾದರೂ ಒಂದು ಸಮಸ್ಯೆ ಬಂದು ಸುತ್ತಕೋತಾನೆ ಇದೆ. ನನಗಂತೂ ತುಂಬಾ ಭಯ ಆಗುತ್ತೆ ಸೂರ್ಯ. ನೀನು ಎಲ್ಲೂ ಆಚೆ ಹೋಗ್ಕೂಡ್ದು, ಅಷ್ಟೇ, ಮನೆಯಲ್ಲೇ ಇರಬೇಕು. ಆರ್ತಿ, ನೀನು ಇವತ್ತೇ ಶಾಪಿಂಗ್ ಹೋಗ್ಬೇಕಾ? ಅಲ್ಲಮ್ಮ, ಅದು ಸೂರ್ಯ ಅತ್ತಿಗೆ ಹೇಳಿದ್ಮೇಲೆ ಆಯ್ತು, ಎಲ್ಲೂ ಹೋಗೋ ಹಾಗಿಲ್ಲ. ಆರ್ತಿ, ಶಾಪಿಂಗ್ ನಾಳೆನೂ ಹೋಗ್ಬೋದಲ್ವಾ? ಆರ್ತಿ, ಸೂರ್ಯ ಎಲ್ಲೂ ಹೊರಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸೂರ್ಯ, ಹೋಗ್ ರೆಸ್ಟ್ ತಗೋ. ಆರ್ತಿ, ಸೂರ್ಯನ ಒಳಗಡೆ ಕರ್ಕೊಂಡು ಹೋಗು. ನೀವ್ ಯಾರು ಗಮನಿಸಿದಾರನ್ನ ನಾನ್ ಗಮನಿಸಿದೆ. ಏನಪ್ಪ ಅಂತದ್ದು? ಸೂರ್ಯ ಅಣ್ಣ ಆರ್ತಿ ಅತ್ತಿಗೆನ ಕರ್ಕೊಂಡು ಶಾಪಿಂಗ್ ಅಂತ ಹೊರಟಿದ್ದ. ಅವನೇ ಅಲಿ ಆತೆ ಹತ್ರ ಹೋಗ್ಬಿಟ್ಟು ಹೇಳ್ತಿದ್ದ. ಅಲಿ ಆತೆಗೆ ಉತ್ತರ ಕೊಡ್ಬೇಕಾದ್ರೆ, ಆರ್ತಿ ಅತ್ತಿಗೆ ಸೂರ್ಯ ಅಣ್ಣನ ಹಾಗೆ ಪ್ರೀತಿಯಿಂದ ನೋಡ್ತಾ ಮೈ ಮರೆತು ನಿಂತು ಬಿಟ್ಟಿದ್ಲು. ವಾ 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 ವಾ, ಕ್ಯಾ ಸೀನ್ ಗೊತ್ತಾ? ಆರ್ತಿ, ನನ್ ಸೂರ್ಯನ ಮೇಲೆ ಪ್ರೀತಿನೇ ಇಲ್ಲ ಅಂತಾಳೆ, ಈಗ ನೋಡು. ಇದೆಲ್ಲ ನಮ್ ಲವ್ ಗುರು ಚಮತ್ಕಾರ. ಅತ್ಗೆ ತಾಳಿ, ಅವ್ರಿಗೊಂದು ಫೋನ್ ಮಾಡಿ ಈ ವಿಷಯನ ತಿಳ್ಸೋಣ, ಸಖತ್ ಖುಷಿ ಪಡ್ತಾರೆ. ಹಲೋ, ಹಾಯ್, ನಮಸ್ಕಾರ ಲವ್ ಗುರು. ನಮಸ್ಕಾರ, ಏನ್ ವಿಷಯ? ಏನ್ ವಿಷಯನ? ನಮ್ ಸೂರ್ಯನ ಜೊತೆ ಕಳ್ಸಿದ್ರಲ್ಲ ನಿಮ್ ಮಗಳು ಆರ್ತಿ ಅತ್ಗೆ, ಸಿಕ್ಕಾಬಟ್ಟೆ ಬದ್ಲಾಗ್ಬಿಡಿದಾರ ಕಣ್ರಿ. ನೀವೇ ಕಂಡಿಡಿಯಕಾಗಲ್ಲ ಅಂತೀನಿ. ಅಂದ್ರೆ? ಅಯ್ಯೋ ಮಾ, ಇಷ್ಟು ದಿನ ಮೂಕಿ ಚಿತ್ರ ತರ ನಡೀತಾ ಇದೆ ಲವ್ ಸ್ಟೋರಿಲಿ, ಈಗ ಅಲ್ಲಿ ಇಲ್ಲಿ ಸ್ವಲ್ಪ ಮಾತು ಶುರು ಆಗಿದೆ. ಆರ್ತಿ ಅತ್ಗೆ ನನ್ನ ಹತ್ರ ಪರಿಮಳ ಅತ್ಗೆ ಹತ್ರ ಇಷ್ಟಪಡ್ತಾ ಇನ್ನ ಒಪ್ಕೊಂಡ್ರು. ನನಗೆ ಗೊತ್ತಿತ್ತು, ಒಂದಲ್ಲ ಒಂದಿನ ಆರ್ತಿ ಮನ್ಸಲ್ಲಿ ಸೂರ್ಯನಿಗಿರೋ ಪ್ರೀತಿ ಹೊರಗೆ ಬಂದೇ ಬರುತ್ತೆ ಅಂತ. ಭಾಸ್ಕರ, ಪ್ರೀತಿ ಅನ್ನೋದು ಬಿರುಗಾಳಿ ಅಲ್ಲ, ಹೀಗ್ ಬಂದು ಹಾಕಿ ಹೋಗೋಕೆ. ಪ್ರೀತಿ ಒಂಥರ ತಣ್ಣಗ್ ಬೀಸೋ ತಂಗಾಳಿ ತರ, ಅದು ಬಂದಿದ್ದು ಗೊತ್ತಾಗಲ್ಲ, ಒಳಗ್ ಸೇರಿದ್ದು ಗೊತ್ತಾಗಲ್ಲ, ಒಂದಾಗಿದ್ದು ಗೊತ್ತಾಗಲ್ಲ. ನಮ್ಮ ಆರ್ತಿ ಸೂರ್ಯ ಜೀವನದಲ್ಲೂ ಹೀಗೆ ಆಗತ್ತೆ ನೋಡ್ತಾ ಇರು. ನಾವು ಅದಕ್ಕೆ ಕಾಯ್ತಾ ಇದೀವಿ. ಅದು ಆದಷ್ಟು ಬೇಗ ಬಂದೇ ಬರುತ್ತೆ. ಇಷ್ಟು ದಿನಾನೇ ಕಾದಿದೀವಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ. ನಮ್ಮ ಆರ್ತಿ ಸೂರ್ಯ ಸಂಬಂಧ ಜನ್ಮ ಪೂರ್ತಿ ಇರೋಂಥದ್ದು. ಒಂದು ಜನ್ಮದಲ್ಲ ಆಂಟಿ, ಏಳೇಳು ಜನ್ಮದ್ದು. ಸರಿಪ್ಪ, ಫೋನ್ ಇಡ್ಲಾ? ಬಾಯ್ ಆಂಟಿ. ಓಕೆ, ಬಾಯ್ ಲವ್ ಗುರು. ಬಾಯ್ ಬಾಯ್. ನಮಗಂತೂ ಸೂರ್ಯ ಅಣ್ಣನ ಮಾತು ಕೇಳಿ ಫುಲ್ ಜೋಶ್ ಬಂದ್ಬಿಡಿದೆ. ಸೊ ಮಿಸಸ್ ಪರಿಮಳ, ನಾವು ನಮ್ಮ ರಾಖಿ ಡಾರ್ಲಿಂಗ್ನ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ. ಹೇಗಿದ್ರು ಹೊರಗಡೆ ಹೋಗ್ಬಾರ್ದು ಅಂತ ಕಂಡೀಷನ್ ಹಾಕಿರೋದು ಸೂರ್ಯ ಬ್ರದರ್ಗೆ, ನನಗಲ್ವಲ್ಲ. ಸೊ ಐ ಆಮ್ ಲಿವಿಂಗ್. ಬಾಯ್ ಭಾಸ್ಕರ್. ಬೇಗ ಬರ್ತೀನಿ. ಬರ್ಬೇಡ, ಹೋಗ್ತಾ ಇರು. ಈಗೇನೋ ಆಹ್ಲತೆ ಮಾತು ಕೇಳಿ ಸುಮ್ಮನಿದ್ದಾರೆ ಸೂರ್ಯವರು, ಆದ್ರೆ ಅವ್ರ ಹಠ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಅಲ್ಲ, ಹಠ ಅಲ್ಲ, ಶೀಲಾನ ಅವ್ರ ತಂಗಿ ಅಂತ ಕರೆದಿದ್ದಾರೆ. ಅವ್ರು ತಮ್ಮ ಕರ್ತವ್ಯ ಮರೆಯೋಕೆ ಹೇಗ್ ಸಾಧ್ಯ? ¶¶
ಆರ್ತಿ ಅವರೇ ನಾನು ಹೋಗ್ತಾ ಇದೀನಿ ಅಂತ ನಿಮಗೆ ಗೊತ್ತಾಯ್ತು? ನಾನು ನಿಮ್ಮ ಹೆಂಡತಿ, ಮೊದಲು ಯಾರದ್ದು ನೋಡೋಕ್ಕಿಂತ ಮುಂಚೆ ಹೊರಡಿ. ನಾವು ಹೋಗ್ಲೇಬೇಕು, ಇಲ್ಲ ಅಂದ್ರೆ. ಹೌದು ಅಕ್ಕ, ಮನೇಲಿ ಏನಾದ್ರೂ ಕೇಳಿದ್ರೆ ಏನಾದ್ರೂ ಕಾರಣ ಹೇಳಿ ನಿಭಾಯಿಸಿ. ನಾವೀಗ ಹೋಗ್ಲೇಬೇಕು, ಇಲ್ಲಾಂದ್ರೆ ಶೀಲನ್ ಜೀವಕ್ಕೆ ಅಪಾಯ ಇದೆ. ಅದು ಅಲ್ಲದೆ ಇವರು ಅವಳನ್ನ ತಂಗಿ ಅಂತ ಒಪ್ಕೊಂಡಿದ್ದಾರೆ, ತಂಗಿಗೆ ಇಷ್ಟಾದ್ರೂ ಮಾಡ್ಲೇಬೇಕಲ್ವಾ? ಹೋಗ್ಲೇಬೇಕು, ಇಲ್ಲಾಂದ್ರೆ ಶೀಲ ಉಳಿಯಲ್ಲ ಅಕ್ಕ. ಸೂರ್ಯ ಅವರೇ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ನಾವು ಕರೀಂ ಬಾಯ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಜಾಗದಲ್ಲಿ ಮಿನಿಸ್ಟರ್ ಮನೆ ಮದುವೆನ ಮ್ಯಾನೇಜ್ ಮಾಡೋದಕ್ಕೆ ಅವರು ಕೊಟ್ಟಿದ್ದಾರೆ. ಕರೀಂ ಬಾಯ್ ನನ್ನ ಒಳ್ಳೆ ಸ್ನೇಹಿತ, ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ ಶೀಲಾ ಕುಮಾರ್ನ ಮೀಟ್ ಮಾಡಿಸ್ತೀನಿ ಅಂತ. ಸಲಾಂ ಸೂರ್ಯ ಬಾಯ್. ಸಲಾಂ ಕರೀಂ ಬಾಯ್. ಆಫೀಸ್ಗೆ ಬಂದಿದ್ರೆ ಆರಾಮಾಗಿ ಕೂತು ಮಾತಾಡ್ಬೋದಾಗಿತ್ತು. ಇಲ್ಲ ಕರೀಂ ಬಾಯ್, ಮಿನಿಸ್ಟರ್ ಮನೆ ಜನ ಇರ್ತಾರೆ, ನೋಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಈ ಕಾಲದಲ್ಲೂ ನಿಮ್ಮಂತವ್ರು ಸಿಗೋದು ತುಂಬಾ ಕಡಿಮೆ. ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕರೀಂ ಬಾಯ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ ಸೂರ್ಯ ಬಾಯ್, ಇಬ್ರು ಮೊಹಬ್ಬತ್ ಮಾಡೋರನ್ನ ಸೇರಿಸಿದ್ರೆ ನಮಗೂ ಒಳ್ಳೇದಾಗುತ್ತೆ. ನೀವು ಕೆಲಸ ಶುರು ಮಾಡಿದ್ದೀರಾ, ನಾವು ಮುಗಿಸ್ತೀವಿ ಅಂದಾಗೆ ಮಿನಿಸ್ಟರ್ ಮನೆಯಲ್ಲಿ ವ್ಯವಸ್ಥೆ ತುಂಬಾ ಜೋರಾಗಿ ನಡೀತಿದೆ. ಇವತ್ತು ಡೋಲ್ಗೆ ಇಲ್ಲ ಡೋಲ್ಗೆ ಅವರು ಬಾರ್ಸೋರೆಲ್ಲ ಬರ್ತಾ ಇದ್ದಾರೆ, ನಾಳೆ ಬೆಳಗ್ಗೆನೆ ನಿಖ. ಹಾಗಾದ್ರೆ ನಮ್ಮ ಕೆಲಸ ಇವತ್ತೇ ಮಾಡಬೇಕು ಕರೀಂ ಬಾಯ್. ಅದು ಸರಿ ಸೂರ್ಯ ಬಾಯ್, ಆದ್ರೆ ಅದು ಹೇಗೆ ಸಾಧ್ಯ? ನೀವು ಬಾಬಿ ಒಳಗೆ ಹೋಗೋದಕ್ಕಾಗುದಿಲ್ಲ. ಆ ಮಿನಿಸ್ಟರ್ ಸೆಕ್ಯೂರಿಟಿಗೆ ನೀವೇನಾದ್ರೂ ಕಂಡ್ರೆ ಗುಂಡಾರ್ಸಿ ಸಾಯಿಸಿ ಅಂತ ಹೇಳಿದ್ದಾರೆ. ಹೆದರ್ಕೊಂಡು ಕೂತ್ರೆ ಕೆಲಸ ಆಗಲ್ಲ ಕರೀಂ ಬಾಯ್, ಶೀಲಾಗ್ ಮಾತು ಕೊಟ್ಟಿದ್ದೀನಿ ನಾನು. ಕ್ಯಾ ಕರಗ ಬಾಯ್. ನಾನು ಮಾತಾಡ್ಬೋದಾ? ಹೇಳಿ ಬಾಬಿ. ಇವತ್ತು ಸಂಜೆ ಡೋಲ್ ಬರ್ಸೋ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ಇವತ್ತು ಡೋಲ್ ಬಾರಿಸೋರು ಕುಣಿಯೋರು ಎಲ್ಲರೂ ಬರ್ತಾ ಇದ್ದಾರೆ, ಸಂಜೆ ಪ್ರೋಗ್ರಾಮ್ ಇದೆ. ಹಾಗಾದ್ರೆ ನಮ್ಮ ಕೆಲಸ ಸುಲಭ ಆಯ್ತು ಸೂರ್ಯ ಅವರೇ, ನಾವು ಆರಾಮಾಗಿ ಒಳಗೆ ಹೋಗ್ಬೋದು. ಅದು ಹೇಗೆ ಆರ್ತಿ ಅವರೇ? ಆದ್ರೆ ಇದು ಸಾಧ್ಯನಾ ಕರೀಂ ಬಾಯ್? ಯಾಕೆ ಸಾಧ್ಯ ಇಲ್ಲ ಸೂರ್ಯ ಬಾಯ್, ಅವರೆಲ್ಲ ನನ್ನ ದೋಸ್ತಿಗಳು, ನಾನು ಹೇಳಿದ್ರೆ ಇಲ್ಲ ಅನ್ನಲ್ಲ. ಆದ್ರೆ ಈ ಪ್ಲಾನ್ ಅಲ್ಲಿ ಏನಾದ್ರೂ ಸ್ವಲ್ಪ ಎಡವಟ್ಟಾದ್ರೂ ನಾವೆಲ್ಲರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ. ದೇವ್ರು ನಮ್ಮ ಜೊತೆ ಇದ್ದಾನೆ ಕರೀಂ ಬಾಯ್, ಅದೇನೇ ಕಷ್ಟ ಬಂದರೂ ಹೆದರ್ಸ್ತೀವಿ. ಆರ್ತಿಯವರೇ, ಈ ಕೆಲಸ ತುಂಬ ಕಷ್ಟವಾದದ್ದು, ನೀವು ಬೇಕಂದ್ರೆ ಬೇಡ ಅಂತ ಹೋಗ್ಬೋದು, ಆದರೆ ನನಗೆ ನಿಮ್ಮ ಅವಶ್ಯಕತೆ ಇದೆ. ನೀವೇನೇ ನಿರ್ಧಾರ ತಗೊಂಡ್ರು ನಾನು ಯಾವಾಗ್ಲೂ ನಿಮ್ ಜೊತೆಗಿರ್ತೀನಿ ಸೂರ್ಯ ಅವರೇ. ಹೊಡೋಣ ಕರೀಂ ಬಾಯ್. ನೀವು ಬೇಕಂದ್ರೆ ಬೇಡ ಅಂತ ಹೋಗ್ಬೋದು, ಆದ್ರೆ ನನಗೆ ನಿಮ್ಮ ಅವಶ್ಯಕತೆ ಇದೆ.
ಪರವಾಗಿಲ್ವೇ, ನನ್ನ ಮನಸ್ಸಲ್ಲಿ ಅನ್ಕೊಂಡಾಗ ರೆಡಿ ಆಗ್ತಿದ್ಯಾ? ಆದ್ರೆ ನನ್ನ ಮನಸ್ಸಿನ ಮಾತ ನೀನ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಏನು ಆರ್ತಿ ಅಕ್ಕ ಸೂರ್ಯ ಭವನ್ ಜೊತೆ ಕೆಲಸ ಮಾಡ್ತಿದ್ದಾರೆ, ಅಪ್ಪ ಏನೋ ಹೇಳಲೇ ಇಲ್ಲ. ಈಗ್ಲಾದ್ರೂ ನನ್ನ ಕೆಲಸದ ಬಗ್ಗೆ ನಿನ್ನ ಅಪ್ಪನ ಹತ್ರ ಮಾತಾಡ್ಬೋದಲ್ವಾ? ಮದ್ವೆಗೆ ಮೊದ್ಲಿಂದನು ಕೆಲಸ ಮಾಡ್ತಾನೆ ಇದೆಯಾ? ಈಗ ಸ್ವಲ್ಪ ದಿನ ರೆಸ್ಟ್ ಅನ್ಕೊಂಡು ಮನೇಲೇ ಇರು, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಈ ತರ ರೀಸನ್ಸ್ ಕೊಡೋದನ್ನ ನಿನ್ನ ಹತ್ರ ಕಲಿಬೇಕು. ನಾನು ರೀಸನ್ಸ್ ಕೊಡ್ತಿಲ್ಲ ಕಣೆ. ನಾನು ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಯಾವ ಆಂಟಿ? ಡಾಲಿ ಆಂಟಿ ಅಮೆರಿಕಾ ಅಂತ ಬಂದಿದ್ದಾರೆ. ನಾನು ಬರ್ತೀನಿ. ನಾನು ಕೆಲಸ ಮಾಡ್ತಿಲ್ಲ, ಮನೇಲೆ ಕೂತಿದ್ದೀನಿ ಅಂತ ಅವ್ರ ಮುಂದೆ ಹೇಳ್ಬೇಡ, ನಂಗೆ ಅವಮಾನ ಆಗುತ್ತೆ. ಆ್ಯಂಡ್ ಬರೋದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಬ, ಈ ಬಟ್ಟೆಲಿ ಬರಬೇಡ. ಬೆಳಗ್ಗೆಯಿಂದ ಮನೇಲೇ ಇದೆಯಾ, ಕಿಚನಲ್ಲಿ ಬೇರೆ ಕೆಲಸ ಮಾಡ್ತಿದ್ದೆ, ಅರ್ಶನದ ಕಲೆ ಮಸಾಲ ಅದೆಲ್ಲ, ಇಟ್ಸ್ ಸೋ ಡರ್ಟಿ. ನೀನು ಹೋಗಿ ರೆಡಿ ಆಗು, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಅಹಲ್ಯ, ನಾಡಿದ್ದು ಮನೇಲಿ ಹೋಮ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಪರಿಮಳ ಪುರೋಹಿತನ ಕೇಳ್ಕೊಂಬರಕ್ ಹೋಗಿದ್ದಾಳೆ, ಯಾಕೋ ಏನೋ ಮನೇಲಿ ಒಂದಾದ್ಮೇಲೆ ಒಂದು ಸಮಸ್ಯೆ ಎದುರು ಆಗ್ತಾನೇ ಇದೆ. ಏನಂತೀಯ? ಮಾಡಿಸ್ಬೋದು, ಅದಕ್ಕೆ ಒಳ್ಳೇದೆ. ರಾಖಿ, ಭಾಸ್ಕರ, ಎಲ್ಲಿಗೆ ಹೊರಟಿದ್ದೀರಾ? ಮನೇಲಿ ಹೋಮದ ಕೆಲಸ ಇದೆ. ಪರಿಮಳ ಆರ್ತಿ ಜೊತೆ ಸೇರಿ ಏನೇನಿದೆ ಅಂತ ನೋಡಿ ಹೋಗು. ಭಾಸ್ಕರ್ಗಂತೂ ಅಪ್ಪ ಅಮ್ಮನ ಮುಂದೆ ಮಾತಾಡಕ್ ಧೈರ್ಯ ಇಲ್ಲ. ಆದ್ರೆ ನಾನ್ ಇವತ್ತು ಸುಮ್ಮನಿರಲ್ಲ. ನಿಜ ಹೇಳಿದ್ರೆ ಇವ್ರಂತೂ ನನಗ್ ಹೋಗಕ್ ಬಿಡಲ್ಲ, ಏನಾದ್ರೂ ಕಾರಣ ಹುಡುಕ್ಲೇಬೇಕು. ಏನ್ ಯೋಚನೆ ಮಾಡ್ತಾ ಇದೀಯ ರಾಖಿ? ಅಮ್ಮ, ಹೋಮಕ್ಕೆ ಎಲ್ಲ ತಯಾರಿ ನಾನೇ ಮಾಡ್ಬಿಡ್ತಿದ್ದೆ. ಆದ್ರೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಯ್ತು, ಅದಕ್ಕೆ ಭಾಸ್ಕರ್ ಜೊತೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಅಯ್ಯೋ, ಮೊದ್ಲೇ ಹೇಳೋದಲ್ವಾ ಆರೋಗ್ಯ ಮುಖ್ಯ, ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಾ. ಭಾಸ್ಕರ, ಕರ್ಕೊಂಡು ಹೋಗೋಣ. ಹುಷಾರು? ಪರಿಮಳ, ಏನಂದ್ರು ಪುರೋಹಿತರು ನಾಡಿದ್ದು ದಿನ ಚೆನ್ನಾಗಿದೆಯಂತ? ಚೆನ್ನಾಗಿದೆಯಂತಮ್ಮ. ಹೌದಾ? ಹಾಗಾದ್ರೆ ನಾನು ಆರ್ತಿಗೆ ಹೇಳ್ಬಿಟ್ಟು ಬರ್ತೀನಿ. ಆರ್ತಿ ಮನೆಯಲ್ಲಿಲ್ಲ, ಹೇಗಾದ್ರೂ ಮಾಡಿ ಅಮ್ಮನ ತಡಿಬೇಕಲ್ಲ. ಅಮ್ಮ! ಏನು? ಆರ್ತಿ ಮಲಗಿದಾಳೆ. ಇಷ್ಟೊತ್ತಲ್ಲಿ ನಿದ್ದೆನಾ? ಆರೋಗ್ಯ ಕೆಟ್ಟಿರೋದು ಸೂರ್ಯನ್ಗೆ, ಇವಳ್ ನಿದ್ದೆ ಮಾಡ್ತಿದ್ದಾಳ? ನೀನವಳು ಓರ್ಗಿತ್ತಿ ತಾನೆ, ಸರಿಯಾಗಿ ಬುದ್ಧಿ ಹೇಳ್ಬಾರ್ದ? ಹಗಲೊತ್ತಲ್ಲೇ ನಿದ್ದೆ ಮಾಡಿದ್ರೆ ಸುಸ್ತು ಜಾಸ್ತಿ ಆಗುತ್ತೆ ಅಂತ. ಹೋಮದ ಕೆಲಸ ಇಷ್ಟೊಂದು ಬಿದ್ದಿದೆ, ಏನ್ ಮಾಡ್ತಿದ್ದಾಳ ಅವಳು? ಕರಿಯೋಣ ಆರ್ತಿ. ಅತ್ತೆ, ಅವಳು ಹೋಮದ ತಯಾರಿ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಅದೇ ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ, ನಾನೆಲ್ಲ ತಯಾರಿ ಮಾಡ್ತೀನಿ. ಆಯ್ತು, ಹೋಗ್. ಈ ಆರ್ತಿ ಮಹಾರಾಣಿ, ಎರಡು ಗಂಟೆಯಿಂದ ಮಲಗಿ ನಿದ್ದೆ ಹೊಡಿತಿದ್ದಾಳೆ. ಆದ್ರೆ ಯಾವತ್ತೂ ಅವಳು ಇಷ್ಟೊತ್ತು ಮಲಗೋದಿಲ್ವಲ್ಲ. ಇಷ್ಟೊತ್ತಿಗಾಗಲೇ ನಾಲ್ಕು ಸಲ ಬಂದು ಮಕ್ಕಳು ನೋಡ್ಕೊಂಡು ಹೋಗಿರೋಳು. ಸೂರ್ಯನೂ ರೂಮಲ್ಲೇ ಇದ್ದಾನೆ. ಇವರಿಬ್ರೂ ಯಾವತ್ತೂ ಬೆಳಗಿನ ಹೊತ್ತು ರೂಮಲ್ಲಿ ಇದ್ದಿದ್ದನ್ನ ನಾನು ನೋಡೇ ಇಲ್ಲ. ಏನೋ ಇದೆ, ನೋಡ್ಬೇಕು. ಆರ್ತಿ, ಆರ್ತಿ, ಹಗಲು ಹೊತ್ತೆ ಈಗ ಬಾಗಿಲು ಹಾಕೊಂಡು ಮಲ್ಕೊಂಡಿದ್ದಾರೆ. ಚಿಚಿ, ಈ ಹುಡುಗಿಗಂತೂ ಮರ್ಯಾದೆ ಅನ್ನೋದೇ ಇಲ್ಲ. ಆರ್ತಿ, ಆರ್ತಿ.